ಸರ್ವೈಕಲ್ ಸ್ಪಾಂಡಿಲೈಸಿಸ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ನೆಕ್ ಪೇನ್. ನಾನು ಕೊನೆಗೆ ಸರ್ಜರಿ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರು ನನಗೆ. ಸೊ ಅಷ್ಟು ಬೇಡ ಅನ್ಬಿಟ್ಟು ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡೆ. ಒಂದು 21 ಡೇಸ್ ಪಂಚಕರ್ಮ ಅದು ಎಲ್ಲ ತಗೊಂಡು ಮತ್ತೆ ಮೆಡಿಸನ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಬಂತು ನನಗೆ. ಎದ್ದು ಓಡಾಡೋ ತರ ಆಯ್ತು. ಬಟ್ ಗಿಡ್ಡಿನೆಸ್ ನನಗೆ ಎಷ್ಟು ತಲೆ ಸುತ್ತು ಅಂದ್ರೆ ಸರ್, ನನಗೆ ಯಾರಿಗೂ ಫೀಲ್ ಆಗ್ತಿರ್ಲಿಲ್ಲ ಅದು. ನನಗೆ ಸಡನ್ ಆಗಿ ಎದ್ರೆ, ಕುತ್ಕೊಂಡ್ರೆ, ಕಾರ್ ಇಳಿದ್ರೆ, ಮೆಟ್ಲು ಹತ್ತುವಾಗೆಲ್ಲ ತುಂಬಾ ಚಕ್ಕರ್ ಬರೋದು. ನೋಡಕ್ಕೆ ನಾನ್ ತುಂಬಾ ನಾರ್ಮಲ್ ಆಗಿರ್ತಿದ್ದೆ ಎಲ್ಲಾರ್ಗು, ಅಂದ್ರೆ ರಮ್ಯಾ ಕರೆಕ್ಟ್ ಆಗಿದ್ದಾಳೆ ಅನ್ನೋ ತರ ಇರ್ತಿದ್ರು. ನನ್ಗೆ ತುಂಬಾ ಸಫರ್ ಮಾಡ್ತಾ ಇದ್ದೆ ನಾನು. ಒಳಗಡೆ ಆತರ ಆಗ್ತಾ ಇತ್ತು. ಬಿ ಪಿ ಇಂದನೋ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಇಂದನೋ ನನಗೆ ಗೊತ್ತಾಗ್ತಿರ್ಲಿಲ್ಲ. 2 ವರ್ಷದಲ್ಲಿ ನನಗೆ ಅದಕ್ಕೆ ಯಾರೂ ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ಯಾರಿಗೂ ಏನಕ್ ನಂಗೆ ಚಕ್ಕರ್ ಬರ್ತಿದೆ ಅಂತ ಟ್ರೇಸ್ ಮಾಡಕ್ಕೆ ಆಗ್ಲಿಲ್ಲ. ನಾನು ನಿಮ್ಮ ಇದಕ್ಕೆ ಜಾಯಿನ್ ಆಗಿ ಸರ್, ನಂಗೆ ಗೊತ್ತಿಲ್ಲ, ಅದು ಯಾವಾಗ್ಲೂ ಹೊರಟೋಗ್ಬಿಟ್ಟಿದೆ ತಲೆ ಸುತ್ತು. ಯಾವಾಗ ಹೋಗಿದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಲಾಸ್ಟ್ 1-3-4 ಡೇಸ್ ನಾನು ಬೆಳಗಿನ ಜಾವ 5:30 ಮೆಡಿಟೇಷನ್ ಗೆದ್ದುಬಿಟ್ಟು ನೆನಪು ಮಾಡ್ಕೋತಿದ್ದೀನಿ, ನಂಗೆ ತಲೆ ಸುದ್ದು ಬರ್ತಾ ಇಲ್ವಲ್ಲ ಅಂತ. ಅಂದ್ರೆ ನನ್ಗೆ ಅದು ಏನಕ್ಕೆ, ಅದು ಬಿ ಪಿ ಫ್ಲಕ್ಚುಯೇಷನ್ ಅಥವಾ ಸರ್ವೈಕಲ್ ಸ್ಪಾಂಡಿಲೈಸಿಸ್ ನನ್ಗೆ ಗೊತ್ತಿಲ್ಲ. ಬಟ್ ನಿಮ್ಮ ಕ್ಲಾಸಿಗೆ ಸೇರಿದ ಮೇಲೆ ನನ್ನ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಥ್ಯಾಂಕ್ಸ್ ಟು ಯು ಸರ್. ವೆರಿ ಗುಡ್. ಸಿ ನೋಡಿ, ಅವ್ರು ಏನಾದ್ರೂ ಬಂದು ನನಗೆ ಇದು ಸಮಸ್ಯೆ ಆಗ್ತಾ ಇದೆ ಅದಿಷ್ಟಕ್ಕೆ ಏನಾದ್ರೂ ಹೇಳಿ ಅಂತಂದ್ರೆ ಅದು ನನಗೂ ಗೊತ್ತಿಲ್ಲ, ಅದು ಹೇಗೆ ಅವ್ರದ್ದು ಗುಣ ಆಗಿದೆ ಅದು ನನಗೂ ಗೊತ್ತಿಲ್ಲ. ಸೊ ಹೇಗೆ ಗುಣ ಆಯ್ತು, ಬಾಡಿ ತಾನೇ ಹೀಲ್ ಆಗುತ್ತೆ. ಸಿ ದಟ್ ಈಸ್ ವಾಟ್ ಈಸ್ ಬ್ಯಾಲೆನ್ಸ್. ಅಲ್ಲಿ ಏನೋ ಒಂದು ಒಳಗಡೆ ಇಂಬ್ಯಾಲೆನ್ಸ್ ಇತ್ತು ಅವರಲ್ಲಿ. ಸೊ ಹೌದು ಅದನ್ನ ನಾವು ಮನಸ್ಸಿನ ಲೆವೆಲ್ ಅಲ್ಲಿ, ಆಹಾರದ ಲೆವೆಲ್ ಅಲ್ಲಿ ನಾವು ಶಿಸ್ತನ್ನ ತರ್ಕೊಂಡಾಗ ಬಾಡಿ ತಾನೇ ಹೀಲ್ ಆಗುತ್ತೆ. ದಟ್ ಈಸ್ ದಿ ಪವರ್ ಆಫ್ ಅವರ್ ಮೈಂಡ್. ಸೊ ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಯುವರ್ ಸೆಲ್ಫ್ ಬಿಕಾಸ್ ಯು ಹ್ಯಾವ್ ಪುಟ್ ದಟ್ ಎಫರ್ಟ್ ಇನ್ ದಟ್ ಡೈರೆಕ್ಷನ್. ಬಟ್ ನಾವು ತುಂಬಾ ಗೈಡೆನ್ಸ್ ಸಲ ನಿಮ್ಮಿಂದ ಆಯ್ತಲ್ವಾ ಸರ್? ಕರೆಕ್ಟು, ಯಾಕಂದ್ರೆ ಆ ಪ್ರಯತ್ನ ಇಲ್ಲದೆ ಆಗೋದಿಲ್ಲ. ಸೊ ಅದಕ್ಕೆ ಇವತ್ತು ತುಂಬಾ ಜನ, ಇವತ್ ನೋಡಿ ನಾನು ಒಂದು ಗ್ಯಾಸ್ಟ್ರೈಟಿಸ್ ವಿಡಿಯೋ ಹಾಕಿದ್ದೆ, ತುಂಬಾ ಜನ ಕಾಲ್ ಹೌದು. ಮಾಡ್ತಾರೆ, ಸರ್ ನಂಗೆ ಏನ್ ಮೆಡಿಸಿನ್ ಇದೆ, ಅದಕ್ಕೆ ಏನಿದೆ, ನೀವ್ ಎಲ್ಲಿದ್ದೀರಾ ಅಂತ. ನಾನು ಎಲ್ಲೂ ಇಲ್ಲ, ನನ್ನ ಹತ್ರ ಬರಬೇಡಿ, ಅದಕ್ಕೆ ಏನು ಔಷಧಿ ಇಲ್ಲ ಅಂತ ಹೇಳಿದೆ ನಾನು. ಸಿ ಲೈಫ್ ಸ್ಟೈಲ್ ಈಸ್ ದಿ ಮೆಡಿಸಿನ್ ಫಾರ್ ಸೋ ಮೆನಿ ಇಶ್ಯೂಸ್. ಅಂಡ್ ಮೈಂಡ್, ಮನಸ್ಸಿನ ಮೇಲೆ ಕೆಲಸ ಮಾಡಿದಾಗ ಏನೇನೋ ಗುಣ ಆಗುತ್ತೆ. ನನಗೂ ಹಂಗೆ ಆಗಿದೆ. ಇವ್ರ ರಮ್ಯಾ ಅವ್ರು ಹೇಳ್ದಂಗೆ ನಂದೇನು ಮೂಗಿನಿಂದ ನೀರ್ ಹರಿತಾ ಇತ್ತು. ನಾನು ಎಲ್ಲ ಡಾಕ್ಟರ್ ಹತ್ರ ಹೋಗಿದ್ದೀನಿ, ತುಂಬಾ ಕಡೆ ತೋರಿಸಿದ್ದೆ, ಕಡಿಮೆ ಆಗಿರಲಿಲ್ಲ. ಯಾವಾಗ ಆಹಾರದಲ್ಲಿ ಮನಸ್ಸಿನ ಲೆವೆಲ್ ಅಲ್ಲಿ ಚೇಂಜಸ್ ತರ್ಕೊಂಡಾಗ ಆಟೋಮೆಟಿಕಲಿ ಹೋಯ್ತು ದ ಸೇಮ್ ಥಿಂಗ್. ಮತ್ತೆ ವೇಟು ಕಡಿಮೆ ಆಗಿದೆ ನನ್ ದಿನ. ವೆಯ್ಟು ಅಷ್ಟೇ ಸರ್. ಆಕ್ಚುಲಿ ನಾನು 75 ಇದ್ದೆ, ಬರೀ 7 ವೀಕ್ಸ್ ಅಷ್ಟೊತ್ತಿಗೆ ನನಗೆ 5 kg ರೆಡ್ಯೂಸ್ ಆಗಿದೆ. ಓಕೆ ಓಕೆ. ಇನ್ನ ಅದೇ, ಇನ್ನ ನಾನು ಇನ್ನೊಂದು 2-3 ಮಂತ್ಸ್ ಅಲ್ಲಿ, ಅಂದ್ರೆ ಈಗ ಸಡನ್ ಲಾಸ್ ಆಯ್ತು. ನೀವು ಡಿಟಾಕ್ಸ್ ಎಲ್ಲ ಮಾಡಿದ್ರಲ್ಲ, ನನಗೆ ಡಿಟಾಕ್ಸ್ ಮುಂಚೆನೆ 3 kg ಲಾಸ್ ಆಗ್ಬಿಟ್ಟಿತ್ತು. ಡಿಟಾಕ್ಸ್ ಆದ್ಮೇಲೆ 1-2 kg ನಾನು ಲಾಸ್ ಮಾಡ್ಕೊಂಡೆ. ಬಟ್ ಇನ್ನೂ ಅದು ಹಾಗೆ ಇದಾಗಿದೆ. ಓಕೆ. ಇನ್ನೊಂದು 3 ಮಂತ್ಸ್ ಅಷ್ಟೊತ್ತಿಗೆ ಇನ್ನೊಂದು 5 kg ಕಡಿಮೆ ಮಾಡ್ಕೊಂಡ್ರೆ ನಾನು ತುಂಬಾ ಹೆಲ್ದಿ ಆಗಿರ್ತೀನಿ ಅಂತ ನನಗೆ ಅನಿಸ್ತಾ ಹೌದು ಇದೆ. ಹೌದು.